ಹೆಸರು ರಾಮಕೃಷ್ಣ ಹೆಗಡೆ ಅಂತ. ಮೂಲತಃ ಅಳಗೋಡು ಗ್ರಾಮದ ಒಂದು ಸಣ್ಣ ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ನನ್ನ ಮೂಲ ಹುಟ್ಟೂರು ಇದು. ನಾನು ಪ್ರಾರಂಭದಿಂದಲೂ ನನ್ನ ಕನಸು ಏನಾಗಿತ್ತು ಅಂದರೆ ಕೃಷಿಯನ್ನು ಮಾಡಬೇಕು ಅಂತಾನೆ. ಯಾಕಂದರೆ ನಮ್ಮದು ದೊಡ್ಡ ಕುಟುಂಬ ಮತ್ತು ಜಮೀನು 5-6 ಎಕರೆ ಜಮೀನುಗಳು ಇರುವುದರಿಂದ ನಾನು ಕೃಷಿಯಲ್ಲೇ ಮುಂದುವರಿಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾನು ಇದ್ದವನು. ನಾನು ಎಮ್ ಎ ಎಕನಾಮಿಕ್ಸು 98ರಲ್ಲಿ ಪೂರೈಸಿದರೂ ಕೂಡ ನಾ ಬೇರೆ ಯಾವುದೇ ನೌಕರಿಗೂ ಹೋಗಲಿಲ್ಲ. ಕಾರಣ ಅಂದರೆ ನಾನು ನೌಕರಿ ಹೋದರೂ ಅದು ಇನ್ನೊಬ್ಬನ ನೌಕರಿಯನ್ನು ಕಸ್ಕೊಂಡಂಗೆ. ಅದು ಒಂದು ಕಾರಣ. ಅದಕ್ಕಿಂತ ಹೆಚ್ಚಾಗಿ ಮೇನ್ ಕಾರಣ ಏನು ಅಂದರೆ ನಾನು ಕೃಷಿಯಲ್ಲೇ ಮುಂದುವರಿಬೇಕು. ನನಗೆ ಪರಂಪರಾನುಗತವಾಗಿ ಬಂದ ಕೃಷಿ ಜಮೀನಿದೆ, ಇದನ್ನು ನಾನು ಡೆವಲಪ್ಮೆಂಟ್ ಮಾಡಬೇಕು ಹೇಳೋ ಒಂದೇ ದೃಷ್ಟಿಯಿಂದ ನಾನು ಕೃಷಿಯನ್ನೇ ನಾನು ಆಯ್ಕೆ ಮಾಡ್ತೀನಿ. ಹಳ್ಳಿಗೆ ಬರಬೇಕು ಅಥವಾ ಈ ರೀತಿ ಜೀವನ ಕಟ್ಕೊಳ್ಬೇಕು ಅನ್ನೋ ಬಗ್ಗೆ ಯೋಚಿಸೋದಿಲ್ಲ. ಬಹಳಷ್ಟು ಜನ ಅವರು ನಗರಕ್ಕೆ ಹೋಗ್ಬೇಕು, ಅಲ್ಲೇನೋ ದೊಡ್ಡ ವೈಟ್ ಕಾಲರ್ ಜಾಬ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಬಟ್ ನೀವು ಒಂದು ಉನ್ನತ ಶಿಕ್ಷಣವನ್ನು ಪಡೆದು ನಿಮ್ಗೆಲ್ಲ ಅಂತ ಅವಕಾಶಗಳಿದ್ದು ಎಲ್ಲ ಆಪ್ಷನ್ ಗಳಿತ್ತು, ಆದ್ರೂ ಕೂಡ ಇದೇ ಬದುಕನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ವಿ? ಇದೇ ಬದುಕನ್ನ ಆಯ್ಕೆ ಮಾಡ್ಕೊಂಡ ಕಾರಣ ಏನಂದ್ರೆ ಈಗ ಎಲ್ಲರೂ ಕೂಡ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲವನ್ನು ತಗೊಳ್ಳಿ, ಯಾರಿಗೂ ಕೃಷಿ ಕೆಲಸ ಬೇಡ ಆಗಿದೆ. ಯಾರು ಇಲ್ಲಿ ಕೆಲಸ ಮಾಡ್ತಾರೆ, ಯಾರು ಕೈ ಕೆಸರು ಮಾಡ್ಕೊಳ್ತಾರೆ, ಶ್ರಮ ವಹಿಸಿ ದುಡಿಬೇಕು. ನಾನು ಪೇಟೆಗೆ ಹೋದರೆ ಆರಾಮ್ ಸೇರಿ ಕೂತ್ಕೊಂಡಿರ್ಬೋದು, ಎ ಸಿ ಕಾರ್ನಲ್ಲಿ ಓಡಾಡ್ಬೋದು, ಎ ಸಿ ಆಫೀಸ್ನಲ್ಲಿ ವರ್ಕ್ ಮಾಡ್ಬೋದು, ಹೆಚ್ಚು ಹಣ ಗಳಿಸ್ಬೋದು. ಈ ರೀತಿಯ ವಿಚಾರಧಾರೆಯನ್ನೇ ಇಟ್ಕೊಂಡು ಈಗಿನ ಯುವ ಜನತೆ ಬೆಳೀತಾ ಇದ್ದಾರೆ. ಬಟ್ ನಮ್ಮದು ಸ್ವಲ್ಪ ಡಿಫ್ರೆಂಟ್ ಥಿಂಕಿಂಗ್ ಅಂತ ಹೇಳ್ಬೋದು. ನಮ್ಮ ತಂದೆಯವರಿಗೂ ವಯಸ್ಸಾಗ್ತಾ ಬಂತು, ಮತ್ತು ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಮನೆಯಲ್ಲಿ ಹಿರಿಯ ಮಗ ನಾನು. ಸೊ ಇಷ್ಟೆಲ್ಲ ಜಮೀನನ್ನು ನಾನು ಬಿಟ್ಟು ಹೋದರೆ ಮುಂದೆ ಈ ಜಮೀನು ಕೂಡ ಬಡವಾಗ್ಬಿಡ್ತದೆ. ಸೊ ನಾನು ಎಷ್ಟೇ ನನಗೆ ಕಷ್ಟ ಆದರೂ ಕೂಡ ಇದರಲ್ಲೇ ಸುಖ ಮತ್ತು ನೆಮ್ಮದಿಯನ್ನು ಕಾಣಬೇಕು ಅಂತ ಕೃಷಿಯನ್ನು ನಾನು ಆಯ್ಕೆ ಮಾಡ್ತೀನಿ. ನನ್ನ ಈಗ ಕೃಷಿಯ ಯಶೋಗಾಥೆಯನ್ನು ನಾನು ಹೇಳ್ತೇನೆ. ಈಗ ನಾನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ, ಆಯ್ಕೆ ಮಾಡ್ಕೊಂಡು ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಯಾವುದೇ ಫೀಲ್ಡ್ ಇರ್ಬೋದು, ಕೃಷಿ ಇರ್ಬೋದು, ನೀವು ಬಿಸ್ನೆಸ್ ಮಾಡ್ಬೋದು ಅಥವಾ ನೀವು ಯಾವುದೋ ನೌಕರಿ ಅಂತ ಇರ್ಬೋದು, ನಿಮ್ಮ ಹಾದಿ ಅಷ್ಟು ಸುಲಭವಾಗಿ ಇರೋದಿಲ್ಲ. ನಾವು ಹೊಂದ್ಕೊಂಡಷ್ಟು ಸುಲಭವಾಗಿ ನೀವು ಒಂದು ಜಾಬೇ ಮಾಡೋದಾದರೂ ನೀವು ಹೊಂದ್ಕೊಂಡಷ್ಟು ದಾರಿ ಸುಲಭವಾಗಿರೋದು. ನೀವು ಉದಾಹರಣೆ ನೀವು ಪತ್ರಿಕಾಕರ್ತರು, ನೀವು ಆ ದಾರಿಯಲ್ಲಿ ಸಾಗ್ತಾ ಇದ್ದೀರಿ, ನಿಮ್ಮ ದಾರಿ ಅಷ್ಟು ಸುಲಭವಾಗಿರೋದಿಲ್ಲ, ಕಠಿಣವಾದಂಥ ಪರಿಶ್ರಮ ಬೇಕೇ ಬೇಕು. ಸೊ ಅದಕ್ಕಾಗಿ ನಾನು ಕೃಷಿಯನ್ನು ಪ್ರಾರಂಭ ಮಾಡಿದೆ. ತೋಟ ಮೊದಲು ಇಷ್ಟು ಅಂದರೆ ಸಾಂಪ್ರದಾಯಿಕ ಕೃಷಿ ಆಗಿರೋದ್ರಿಂದ ಇಷ್ಟು ಉತ್ತಮವಾಗಿರಲಿಲ್ಲ, ನೀರಾವರಿ ವ್ಯವಸ್ಥೆ ಇರಲಿಲ್ಲ. ಕೃಷಿನಲ್ಲೂ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕು. ಕೃಷಿಗೆ ಪೂರಕವಾದಂಥ ಚಟುವಟಿಕೆಗಳು, ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಕೃಷಿ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದಿರ್ಬೋದು, ಈ ರೀತಿಯ ಚಟುವಟಿಕೆಗಳನ್ನು ನಾವು ಕೃಷಿಯಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ನಾನು ಅದಕ್ಕೆ ಆಯ್ಕೆ ಮಾಡಿಕೊಂಡು ವರ್ಷಕ್ಕೆ 4 ಬೆಳೆಯನ್ನು ಬೆಳೆಯುವಂಥ ರೇಷ್ಮೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ.